उर्मि तब अभय को काफी तक थैंक यू मिस्टर अभय हाँ नाने सर हेळि ऐन विषय इन्नेन इरुत्ते सर ना ओंदु आल्बम सांग ना प्लान माड्ता इद्दीनि अदक्के निम्मन्न रेफर माडिदारे सो नीवु नम्म जोते कै जोडिसिद्रे चेन्नागिरुत्ते व्हाट डू यू से इल्ल सर सारी नानी आलम हाड़ोद इष्ट हलो सर नमस्कार नानु अभय ताई मातर्तिरा दो सर ओनोपिदाने खंडिता बर्ताने नी बेचा मड़को बेड़ी नी वो अड्रेस कलस्तिरा सरी अम्मा तुम्बा थैंक्स नानु ईगले अड्रेस कलस हाँ सर थैंक यू सर अम्मा मुद्दो ಸ್ವಲ್ಪ ಸುಮ್ಮನೆ ಇರ್ತೀಯಾ ಯಾಕೋ ಬರ್ತಾ ಬರ್ತಾ ಚಿಕ್ಕ ಮಗು ತರ ಆಡ್ತಿದ್ಯಾ ನಿನಗೆ ಮದುವೆ ಆಗಿದೆ ನೆನಪಿರ್ಲಿ ಅಲ್ಲ ಕಂದ ಇಂತ ಒಂದು ಅವಕಾಶಕ್ಕೋಸ್ಕರ ಎಷ್ಟೋ ಜನ ಕನಸು ಕಟ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಅವಕಾಶ ನಿನಗೆ ಸಿಕ್ಕಿದೆ ಹೀಗಿರ್ಬೇಕಾದ್ರೆ ಅದನ್ನ ಬೇಡ ಅಂತಿದ್ಯಲ್ಲ ಅಮ್ಮ ಅದು ಆಗಲ್ಲ ಈ ಅವಕಾಶ ಕೊಡ್ತಿರೋದು ಯಾರು ಅಂತ ನೀನೇನು ಹೇಳಬೇಡ ನೋಡು ಅವಕಾಶ ಅನ್ನೋದು ಹಗಲು ರಾತ್ರಿ ಇದ್ದ ಹಾಗೆ ಮತ್ತೊಂದು ಬರುತ್ತೆ ಅಂತ ಇವತ್ತಿನ ದಿನನ ಬಿಟ್ಕೊಡಬಾರದು ಸಾಧ್ಯ ಮಾಡೋರಿಗೆ ಒಂದೊಂದು ದಿನನೂ ಅಮೂಲ್ಯವಾದದ್ದು ಬಟ್ ನನಗೆ ಈಗ ಮೂಡಿಲ್ಲ ಅಮ್ಮ ದೇವನ ನೆನೆಸ್ಕೊಂಡು ಹೋಗೋ ಎಲ್ಲ ಸರಿ ಹೋಗುತ್ತೆ ತಮ್ಮೂರಿ ದಾಸಯ್ಯ ಆಲ್ ದಿ ಬೆಸ್ಟ್ ಗಳು ಅಬ್ಬಾಯ್ ಹಶವಾದಾಗ ಕೈಲಿದ್ದ ತುತ್ತನ್ನ ನೆಲದ ಮೇಲೆ ಬೆಳಗ್ ಬಿಡಬಾರ್ದಪ್ಪ ನೀನು ನಿನ್ನ ಗುರಿ ಸಾಧನೆ ಕಡೆ ಗಮನ ಕೊಡು ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಏನೋ ಯೋಚನೆ ಮಾಡ್ತಿದ್ಯಾ ಮುದ್ದು ಏನಿಲ್ಲಮ್ಮ ನೀವುಗಳು ಹೇಳಿದಾಗೆ ಹೋಗಿ ಬರ್ತೀನಿ ನನ್ನ ಗುರಿನ ನಾನು ತಲುಪೇ ತಲುಪ್ತೀನಿ ಬೇಕಿದ್ರೆ ಇನ್ನೊಂದ್ ಐದ್ ನಿಮಿಷ ಇಲ್ಲೇ ನಿಂತಿರ್ತೀನಿ ನೀವು ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ಇನ್ನೊಂದ್ ಸಲ ಹೇಳಿ ಮೇಡಮ್ ರಜನಿ ರಜನಿಕಾಂತ್ ಮೇಡಮ್ ಕೋಪಿಸ್ಕೋಬೇಡಿ ಪ್ಲೀಸ್ ಯಾಕೆಂದ್ರೆ ನಿನ್ನೆ ಲಗೇಜ್ ಹೊತ್ಕೊಂಡು ಹೋಗಿ ಹೊತ್ಕೊಂಡ್ಬಂದಿದ್ದೆ ಇನ್ನು ಕೈನೂ ಹೋಗಿಲ್ಲ ನೋಡಿ ಪೈಸಿಸ್ ಹೋಗ್ಬಿಟ್ಟಿದೆ ಈಗ ಮತ್ತೆ ಹೊತ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನನ್ನು ಹೊತ್ಕೊಂಡು ಹೋಗಕ್ಕೆ ಆಂಬ್ಯುಲೆನ್ಸ್ ಬರಬೇಕಾಗತ್ತೆ ಇಡಿಯಟ್ ತಲೆ ಹೊಟ್ಟೆ ಬಿಟ್ಟು ಹೇಳಿದ ಕೆಲಸ ಮಾಡು ಪಾಪ ಅವನ ಮೇಲೆ ಯಾಕೆ ಕೂಗಾಡ್ತಿದ್ಯಾ ಮಲ್ಲಿಕಾ ಅವನ್ ಸರಿಯಾಗಿ ಕೇಳ್ತಿದ್ದಾನೆ ಏನ್ ಹೇಳಿದ್ರಿ ಸಮರ್ ಅಲ್ಲ ಮಲ್ಲಿಕಾ ಈಗ ಇದ್ದಕ್ಕಿದ್ದಾಗೆ ಲಗೇಜ್ ಯಾಕೆ ಲೋಡ್ ಮಾಡಿಸ್ತಿದ್ಯಾ ಏನ್ ಸಮರ್ಥ್ ನೀವು ನೀವ್ ಹೇಳಿದ್ರಿ ಅಂತ ನಾನು ಉಟ್ಪಟ್ಟನಲ್ಲೇ ನಿಮ್ ಮನೆಗೆ ಬಂದ್ಬಿಟ್ರೆ ಅಲ್ಲಿಗ್ ಬಂದ್ಮೇಲೆ ನನ್ಗೆ ಬಟ್ಟೆಗಳು ಬೇಕಲ್ವಾ ಅಲ್ಲಿಗ್ ಬಂದ್ಮೇಲೆ ತಾನೇ ಬೇಕಾಗಿರೋದು ಮಲ್ಲಿಕಾ ಆಮೇಲೆ ನೋಡ್ಕೊಳ್ಳೋಣ ಬಿಡು ಹಾಗಿದ್ರೆ ನೀವ್ ಇವಾಗ ನನ್ನನ್ನು ಕರ್ಕೊಂಡು ಹೋಗ್ತಿಲ್ವಾ ಈಗಷ್ಟೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ ಕೊಟ್ರಿ ಅಯ್ಯೋ ಕುರುಮೇ ನನ್ನ ಸ್ಥಾನ ಕೊಡ್ಸಾಯ್ತು ಈಗ ಮಾತು ಕೊಟ್ಟಿದಾರಾ ಉದ್ದಾರ ಅಪ್ಪ ರಜನಿಕಾಂತ್ ನೀನ್ ಮೊದ್ಲು ಹೋಗಪ್ಪ ಮೇಡಮ್ ಸಂಬಳ ಕೊಡೋದು ಅವ್ರಲ್ವಾ ನಾನು ಹೇಳ್ಕೊತೀನಿ ನೀನು ಹೋಗೋ
ಸಮರ್ಥ. ನೀವ್ ಯಾಕೆ ಅವನನ್ನ ಹೋಗ ಕೇಳಿದ್ರಿ? ಮೋನಿಕಾ, ಯಾಕೆ ಎಲ್ಲದಕ್ಕೂ ಆತ್ರ ಪಡ್ತಿದ್ಯಾ? ಸ್ವಲ್ಪ ತಾಳ್ಮೆ ಇರಲಿ. ಅಂದ್ರೆ ನೋಡು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ ನಿಜ, ಆದ್ರೆ ಇವತ್ತೇ ಈಗಲೇ ಕರ್ಕೊಂಡು ಹೋಗ್ತೀನಿ ಅನ್ನ. ಸಮರ್ಥ್, ನೀವು ಮಾತ್ ಬದಲಾಯಿಸ್ತಿದ್ದೀರಾ. ನಾನೇನ್ ಮಾತ್ ಬದಲಾಯಿಸ್ತಿಲ್ಲ ಮೋನಿಕಾ, ನೀನ್ ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನೆ ತಾನೇ ಅಷ್ಟೆಲ್ಲ ಅವಮಾನ ಆಗಿದೆ, ಈಗ ಮತ್ತೆ ನಿನ್ನ ಅಲ್ಲಿ ಕರ್ಕೊಂಡು ಹೋಗಿ ಇನ್ಮೇಲೆ ಇವಳು ಇಲ್ಲೇ ಇರ್ತಾಳೆ ಅಂದ್ರೆ ಅವ್ರು ಸುಮ್ನೆ ಇರ್ತಾರಾ ಮೋನಿಕಾ? ಏನ್ ಮಾಡ್ಬಿಡ್ತಾರೆ, ಏನ್ ಮಾಡ್ಬಿಡ್ತಾರೆ? ಸಮರ್ಥ್, ನೀವು ಸ್ಟ್ರಾಂಗ್ ಆಗಿರ್ಬೇಕು. ಇದು ಸ್ಟ್ರಾಂಗ್ ವೀಕ್ ಪ್ರಶ್ನೆ ಅಲ್ಲ ಮೋನಿಕಾ, ಏನೇ ಮಾಡಿದ್ರು ಪ್ಲಾನ್ ಇರಬೇಕು. ನಮ್ ಬಾಡಿನೇ ಫಾರಿನ್ ಪಾರ್ಟಿಕಲ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಮಾಡುತ್ತೆ ಅಂತಂದ್ರೆ ನಮ್ಮನೆಯವರು ನಾನು ಹೇಳಿದೆ ಅಂತ ನೀನು ಸೇರ್ಸ್ಕೊಂಡ್ಬಿಡ್ತಾರ? ಅದು ಪಾಸಿಬಲ್ ಅನ್ನೋ ಆಗಿದ್ರೆ ನಿನ್ನೆ ಆ ಕೆಲಸ ಮಾಡಿರ್ತಿದ್ದೆ ನಾನು. ಸರಿ ಆಗಿದ್ರೆ ಈಗ ಏನ್ ಮಾಡ್ಬೇಕು? ನಾನು ಇಲ್ಲೇ ಇರ್ಬೇಕಾ? ಹೌದು ಮೋನಿಕಾ, ಬಟ್ ಜಾಸ್ತಿ ದಿನ ಅಲ್ಲ. ಮೊದ್ಲು ನೀನ್ ಅಲ್ಲಿಗೆ ಬರೋದು ಪಕ್ಕ ಅಂತ ಅವ್ರ ತಲೆ ತುಂಬಬೇಕು, ಅವ್ರ ಮೈಂಡ್ ನ ಸೆಟ್ ಮಾಡ್ಬೇಕು, ಬೆಣ್ಣೆಲಿ ಕೂದು ತೆಗ್ದಷ್ಟು ನಾಜುಕಾಗಿ ಹ್ಯಾಂಡಲ್ ಮಾಡ್ಬೇಕು. ಈಗ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದೀರಲ್ಲ, ಹಾಗ ಎಲ್ಲಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡ ಮೋನಿಕಾ. ನೋಡು, ನಾನು ಮೊದ್ಲು ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ಆಮೇಲೆ ಮಾತಾಡ್ತೀನಿ, ಅವ್ರನ್ನೆಲ್ಲ ಒಪ್ಸಿ ನಿನ್ನ ನಾನು ಕರ್ಸ್ಕೊಂತೀನಿ. ಸರಿ, ಹೋಗಿ ಮಾತಾಡಿ, ನಾನು ನಿಮ್ ಕಾಲ್ಗೋಸ್ಕರನೇ ಕಾಯ್ತಿರ್ತೀನಿ. ಆದ್ರೆ ಸಂಜೆ ಒಳಗಡೆ ನೀವು ಮಾತಾಡಿ ಮುಗಿಸ್ಬೇಕು. ಮೋನಿಕಾ, ಎಲ್ಲ ಇವತ್ತೇ ಅಂದ್ರೆ ಹೇಗೆ? ಇನ್ನೇನು 20 ವರ್ಷ ಟೈಮ್ ಬೇಕಾ ಸಮರ್ಥ್ ನಿಮ್ಗೆ? ನೋಡಿ, ನೀವದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇವಾಗ ನೀವು ಇಲ್ಲಿಂದ ಹೋಗ್ತೀರಾ, ಮನೆಯಲ್ಲಿ ನನ್ನ ಬಗ್ಗೆ ಮಾತಾಡ್ತೀರಾ, ನನ್ನನ್ನ ಅಲ್ಲಿಗೆ ಕರ್ಸ್ಕೋತೀರಾ, ದಟ್ಸ್ ಇಟ್. ಮೋನಿಕಾ, ಮಾತಾಡ್ಬೇಡಿ. ಎರಡನೇದು, ಇವಾಗ ನೀವು ಹೋಗಿ ಆಮೇಲೆ ನನ್ನನ್ನು ಕರೆಸ್ಕೊಳ್ಳಿ, ಆದ್ರೆ ಇದೆಲ್ಲ ಇವತ್ತೇ ಆಗ್ಬೇಕು. ಮೋನಿಕಾ, ನನ್ನ ಮಾತು ಕೇಳು, ಸ್ವಲ್ಪ ಟೈಮ್ ಕೊಡು, ಇಷ್ಟೊಂದು ಹಠ ಮಾಡಬೇಡ. ನನ್ನ ಹತ್ರ ಟೈಮ್ ಇಲ್ಲ ಸಮರ್ಥ್. ನೋಡಿ, ನಾ ನಿಮಗ್ ಬೇಕು ಅಂತಂದ್ರೆ ನಾನು ಹೇಳಿದ ಮಾತು ಕೇಳಿ, ಇಲ್ಲ ಅಂತಂದ್ರೆ ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗೀತು. ಏನ್ ಮೋನಿಕಾ, ಇದೇ ನಿನ್ ಫೈನಲ್ ಡಿಸಿಷನಾ? ಫೈನಲ್, ಫಸ್ಟ್ ಎಲ್ಲ ಇದೆ. ಓಕೆ, ನಾನು ಇವತ್ತೇ ಮನೇಲಿ ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ ಸಮರ್ಥ್, ಇವತ್ತೇ ನೀವು ನನ್ನನ್ನ ಕರೆಸ್ಕೋಬೇಕು, ಇಲ್ಲ ಅಂತಂದ್ರೆ ನನ್ನನ್ನ ಪರ್ಮನೆಂಟ್ ಆಗಿ ಕಳ್ಕೋತೀರಾ. ಅವಕಾಶ ಸಿಕ್ಕಿರೋ ವಿಷಯ ಕೇಳಿ ಬಹಳ ಖುಷಿ ಆಗಕತ್ತದ. ಅವ್ರ ಪ್ರತಿಭೆಗೆ ಅವಕಾಶ ಯಾವತ್ತೋ ಸಿಗ್ಬೇಕಾಗಿತ್ತು. ಪರವಾಗಿಲ್ಲ, ಈಗೂ ಏನ್ ಕಾಲ ಮಿಂಚಿಲ್ಲ, ಮಾಮ ಖಂಡಿತ ಹಾಡ ಹಾಡಿ ಮಿಂಚ್ತಾರ. ನಾಳೆ ದಿನ ಅವ್ರು ಹೊರಗಡೆ ಹೋಗ್ತಿದ್ರ, ನೀವ್ ಅಭಯ್ ಸೇರಲ್ಲೇನು, ನೀವ್ ಅಭಯ್ ಸೇರಲ್ಲೇನು ಅಂತ ಹೇಳಿ ಮಂದೆಲ್ಲ ಅವ್ರ ಸುತ್ತ ಮುಗಿಬಿದ್ದು ಫೋಟೋ ತಗೋತಾರ, ಆಟೋಗ್ರಾಫ್ ತಗೋತಾರ. ಒಟ್ನಾಗ ಅವ್ರ ಕನ್ಸು ನನ್ಸಾಗಕತ್ತೈತಿ. ಆದ್ರ ಈ ಸಲ ಅವ್ರಿ ಅವಕಾಶನ ಕೈ ಚೆಲ್ಕೊಳ್ದೆ ಇರೋ ಹಂಗ ನೀನ ಕಾಪಾಡ್ಬೇಕು ತಂದೆ. ಉರ್ಮಿ, ಅಬಾಯಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಸಂಭ್ರಮ ಪಡ್ತಿದ್ಯಾ? ಈ ದಿಶಾ ಇರೋವರೆಗೂ ನಿನ್ನ ಹ್ಯಾಪಿ ಆಗಿರೋದಕ್ಕೆ ಬಿಡಲ್ಲ. ಉರ್ಮಿ, ಏನ್ರಿ ಅಕ್ಕರ? ಏನು
ತುಂಬಾ ಹ್ಯಾಪಿ ಆಗಿರೋ ಹಾಗಿದ್ಯಾ? ಆಗಲ್ಲೇನ್ರಿ ಮತ್ತ, ಇದಕ್ಕೇನ್ ಕಾರಣ ಅಂತ ಹೇಳಿ ನಿಮಗೂ ಗೊತ್ತೈತಲ್ರಿ. ಗೊತ್ತು, ಆದ್ರೆ ನಿಂಗೆ ಏನು ಗೊತ್ತಿಲ್ಲ. ನಿನ್ ಹಬ್ಬಿಗೆ ಚಾನ್ಸ್ ಸಿಕ್ತು ಅಂತ ತುಂಬಾ ಹ್ಯಾಪಿ ಆಗಿದ್ಯಾ ಅಲ್ವಾ? ಆದ್ರೆ ಆ ವಿಷಯನ ಅವನ್ ನಿನ್ನ ಹತ್ರ ಬಂದು ಶೇರ್ ಮಾಡಿದ್ರ? ಇಂಥ ಹ್ಯಾಪಿ ನ್ಯೂಸ್ನ ವೈಫ್ ಹತ್ರ ಶೇರ್ ಮಾಡಿಲ್ಲ ಅಂದ್ರೆ ಹಂಗೆ ವೈಫ್ ಅಂದ್ರೆ ಎಷ್ಟು ಲವ್ ಇರಬೇಕು ಅನ್ನೋದನ್ನ ಥಿಂಕ್ ಮಾಡಿದ್ಯಾ? ಇಲ್ರಿ, ಅವ್ರಿಗೆ ನನ್ನ ಮ್ಯಾಕ್ ಪ್ರೀತಿ ಐತ್ರಿ. ಅವ್ರ ಎಲ್ರ ಮುಂದೆ ಹೇಳಾಗ ನಾನು ಅಲ್ಲೇ ಇದ್ನೆಲ್ಲ, ಅದಕ್ಕ ಸುಮ್ಮಾಗಿರ್ತಾರ. ಉಳ್ಮಿ ಉಳ್ಮಿ, ನೀನು ಈ ಜನರೇಷನ್ ಅಲ್ಲಿ ಹುಟ್ಟಬಾರ್ದಾಗಿತ್ತು, ಒಂದ್ 2-3 ಹಿಂದಿನ ಜನರೇಷನ್ ಅಲ್ಲಿ ಹುಟ್ಟಬೇಕಾಗಿತ್ತು. ಗಾಡ್, ನೀನ್ ಇಷ್ಟೊಂದ್ ದಡ್ಡಿ ಆದ್ರೆ ಹೇಗೆ ಉಳ್ಮಿ? ನೋಡು, ನಿನ್ ಹಬ್ಬಿಗೆ ನಿನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅದು ಬೇರೆ ಕಡೆ ಶಿಫ್ಟ್ ಆಗಿದೆ. ಅದಕ್ಕೆ ಆ ಬಾಯಿ ನಿನ್ನ ಹತ್ರ ಏನು ಶೇರ್ ಮಾಡ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಅಂಕಲ್ನೇ ತಗೋ, ಅವ್ನ ಮಿಲ್ ಹತ್ರ ಏನಾದ್ರೂ ಶೇರ್ ಮಾಡ್ತಾರಾ? ನಾ, ಅವ್ರು ಶೇರ್ ಮಾಡೋದೆಲ್ಲ ಬೇರೆಯವ್ರ ಜೊತೆ. ಈಗ ಅಬಾಯ್ ಕೂಡ ಅಂಕಲ್ ತರಾನೇ ಆಗ್ತಿದ್ದಾನೆ. ಎನಿವೆ, ನೀ ನನ್ನ ಸಿಸ್ಟರ್ ಅಲ್ವಾ, ನಿನ್ ಹ್ಯಾಪಿನೆಸ್ ನನ್ ಇಂಪಾರ್ಟೆಂಟ್. ಆಲ್ವೇಸ್ ಬಿ ಹ್ಯಾಪಿ. ಮೋನಿಕಾ ಅಂತೂ ಒಂದೇ ಹಠ ಹಿಡಿದು ಕೂತಿದ್ದಾರೆ, ಏನ್ ಹೇಳಿದ್ರು ಕೇಳ್ತಿಲ್ಲ. ನಾನು ಹೋಗಿ ಮೋನಿಕಾನ ಮನೆ ಕರ್ಕೊಂಡ್ ಬರ್ತೀನಿ, ಇನ್ಮೇಲೆ ಇಲ್ಲೇ ಇರ್ತಾಳೆ ಅಂದ್ರೆ ಅಷ್ಟೇ. ಮನೆಯವರೆಲ್ಲ ಹಸಿದ ಎಬ್ಬುಲಿ ತರ ಆಡ್ಬಿಡ್ತಾರೆ. ಆಕಡೆ ಮೋನಿಕಾ ಮಾತಾಡಿಲ್ಲ ಅಂದ್ರೆ ಇನ್ಮೇಲೆ ನಮ್ ಸಂಬಂಧನೆ ಮುಗ್ದೋಯ್ತು, ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತೆಲ್ಲ ಹೆದರಿಸ್ತಾಳೆ. ಪರಿಸ್ಥಿತಿ ನೋಡಿದ್ರೆ ಕಾಲಕ್ಕೆ ಕಲ್ ಕಟ್ಟಿ ನೀರಿಗೆ ಬಿದ್ದಾಗಿದೆ. ಆಕಡೆ ತೇಲಂಗು ಇಲ್ಲ, ಈ ಕಡೆ ಮುಳುಗಂಗೂ ಇಲ್ಲ. ಇನ್ನು ಮನೆಗೆ ಹೋಗಿಲ್ಲ, ಆಗ್ಲೇ ಕಾಲ್ ಮಾಡ್ತಿದ್ದಾನೆ. ಕಟ್ ಮಾಡಿದ್ರೆ ಇದಕ್ಕೂ ಸುಖ ಆಗ್ತಾಳೆ. ಏನ್ ಮಾಡ್ಲಿ? ಹಲೋ ಮೋನಿಕಾ. ಹಾಯ್ ಸಮರ್, ರೀಚ್ ಆದ್ರೆ ಮನೆಗೆ ಮನೆಯವರೆಲ್ಲರೂ ಒಪ್ಸಿದ್ರ? ಮೋನಿಕಾ ಮೋನಿಕಾ, ಒಂದ್ ನಿಮಿಷ, ನಾನು ಇನ್ನು ಮನೆಗೆ ಹೋಗಿಲ್ಲ. ಆಂದಿವೆ ಇದೀನಿ, ಹೋದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಯಾಕೆ ಸಮರ್ ಇನ್ನು ಮನೆಗೆ ಹೋಗಿಲ್ವಾ? ಇಲ್ಲಿಂದ ಮನೆಗೆ ಹೋಗಕ್ಕೆ ಇಷ್ಟೊತ್ ಬೇಕಾ? ಅದು ಮೋನಿಕಾ, ಪೆಟ್ರೋಲ್ ಬಂಕ್ ಅಲ್ಲಿ ಎವಿ ಕ್ಯೂ ಇತ್ತು, ನಾನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೋಗ್ತೀನಿ. ನಿಜ ಹೇಳ್ತಿದೀರ? ಹೌದು ಮೋನಿಕಾ, ನಾನ್ ಯಾಕೆ ಸುಳ್ಳು ಹೇಳಿ? ಸರಿ ಸರಿ ಸರಿ, ನೀವು ಮನೆಗೆ ರೀಚ್ ಆಗಿ ನನಗೆ ಕಾಲ್ ಮಾಡಿ, ನಾನು ವೇಟ್ ಮಾಡ್ತಿರ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಇವತ್ತೇನೋ ಕಾದಿದೆ, ನಾನು ಏನ್ ಮಾಡ್ಲಿ? ಮೊದಲು ಆಶಾ ಕಾಲ್ ಮಾಡಿ ಮನೆ ವಾತಾವರಣ ಹೇಗಿದೆ ಅಂತ ತಿಳ್ಕೋಬೇಕು. ಉರ್ಮಿ, ಯಾಕ ಮಾಡ್ತಿದ್ಯಾ, ಏನಾಯ್ತು? ಅಳ್ತೀನ್ರಿ ನಾರಿ ಇಲ್ಲಲ್ರಿ. ಮತ್ತೆ ಕಣ್ಣೆಲ್ಲ ಒದ್ದೆ ಆಗಿದೆ. ಅದು ಖುಷಿಗ್ರಿ ಅತ್ತಿ. ನಿಜವಾಗ್ಲು? ಹೂರಿ. ಹಾ, ಅದು ಸರಿನೆ. ಗಂಡನಿಗಿಂತ ಅವಕಾಶ ಸಿಗ್ಲಿ ಅಂತ
ದಿನ ದೇವ್ರ ಹತ್ರ ಬಿಡ್ಕೋತಿದ್ದೆ. ಈಗ ಅಂತ ಅವಕಾಶ ಸಿಕ್ಕದ್ಮೇಲೆ ನೀನ್ ಯಾಕೆ ಬೇಜಾರು ಮಾಡ್ಕೋತ್ಯಾ ಹೇಳು. ಹೌದ್ರಿ, ನನಗೆ ಎದಕ್ ಬೇಸರ ಆಗ್ಬೇಕು ಹೇಳ್ರಿ, ನಾ ಚಲೋನ ಅದೀನ್ರಿ. ಮಾಮ ಸಂತೋಷಕ್ಕಿನ ನನಗಿನ್ ಯಾವ ಸಂತೋಷ ಬೇಕು ಹೇಳ್ರಿ. ಗಂಡನ್ ಖುಷಿಲೆ ನಿನ್ ಖುಷಿ ಕಾಣ್ತಿದ್ಯಲ್ಲ, ನಿಜವಾಗ್ಲು ಕಂದ, ನೀನ್ ಅಂತ ಹೆಂಡತನ ಪಡೆಯೋದಕ್ಕೆ ನಮ್ಮದ್ದು ಪುಣ್ಯ ಮಾಡಿದ್ದ. ಇಲ್ರಿ, ಅವ್ರ ಅದೃಷ್ಟ ನಾನಲ್ರಿ, ಆ ಮನ್ವಿತ. ಹಲೋ ಹೇಳ್ರಿ. ಹಲೋ ಆಶಾ. ರೀ, ನೀವು ಒಳ್ಳೆ ಟೈಮ್ಗೆ ಕಾಲ್ ಮಾಡಿದೀರ. ನಿಮ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್? ಏನು? ನಮ್ಮ ಅಬ್ಬಾಯಿಗೆ ಯಾವ್ದೋ ಮ್ಯೂಸಿಕ್ ಕಂಪ್ನಿಯಿಂದ ಆಲ್ಬಮ್ ಹಾಡೋದಕ್ಕೆ ಆಫರ್ ಬಂದಿದೆ. ಇವತ್ತೇ ಬರೋದಕ್ಕೆ ಹೇಳಿದಾರಂತೆ. ನನಗಂತೂ ಸ್ವರ್ಗ ಸಿಗ್ದಷ್ಟು ಖುಷಿ ಆಗ್ತಿದೆ. ನಮ್ಮ ಮಗ ಖಂಡಿತ ಗೆದ್ದೆ ಗೆಲ್ತಾನೆ ಅನ್ಕೊಂಡಿದ್ನ ಸಾಧಿಸ್ತಾನೆ. ಅಯ್ಯೋ ಸಾರಿ ರೀ, ನಾ ನೋಡಿ ನೀವೇನೋ ಹೇಳದ ಕಾಲ್ ಮಾಡಿದೀರಾ, ನಾನು ಈ ವಿಷಯ ಹೇಳಿ ನಿಮಗ್ ಮಾತಾಡೋದಕ್ಕೆ ಅವಕಾಶನೇ ಮಾಡ್ಕೊಳ್ಳಿಲ್ಲ. ಹೇಳಿ ಏನ್ ವಿಷಯ, ಏನ್ ಕಾಲ್ ಮಾಡಿದ್ದು? ಅದು ಹಾ ಗೊತ್ತಾಯ್ತು ಬಿಡಿ, ಅಬ್ಬಾಯಿ ವಿಷಯ ಕೇಳಿ ಆ ಖುಷಿಗೆ ನಿಮಗ್ ಮಾತೇ ಬರ್ತಿಲ್ಲ ಅಲ್ವಾ? ಓಕೆ, ಏನಿಲ್ಲ ಬಿಡು, ಮನೆಗೆ ಬರ್ತೀನಿ. ಯಾಕ್ರಿ, ಏನೋ ಹೇಳದ ಕಾಲ್ ಮಾಡಿ ಈಗ ಏನೂ ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ವಾಯ್ಸ್ ಬರೀ ಒಂಥರ ಇದೆ, ಏನಾಯ್ತು? ಏನಿಲ್ಲ, ಒಂದ್ ಫೈಲು ಮನೇಲೆ ಬಿಟ್ಟಿದೀನಿ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅದಿಲ್ಲೇ ಇದೆ, ಕಾಣಿಸ್ತು ಅಷ್ಟೇ, ಬಾಯ್. ಹಲೋ, ಸೊ ಮನೇಲಿ ಎಲ್ರೂ ಅಭಯ್ ವಿಷಯಕ್ಕೆ ತುಂಬಾ ಖುಷಿಯಾಗಿರ್ತಾರೆ. ಈ ಟೈಮಲ್ಲಿ ನಾನ್ ನನ್ನ ವಿಷಯ ಪ್ರಸ್ತಾಪ ಮಾಡಿದ್ರೆ ಅಷ್ಟೇ ತುಂಬಾ ಕಷ್ಟ, ಮಾಡದೆ ಇರೋಕ್ಕೂ ಆಗಲ್ಲ. ಏನ್ ಮಾಡ್ಲಿ? ಇಲ್ಲ, ನಾನ್ ಮೌನಿಕಾನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅವಳು ನನಗ್ ಬೇಕು. ಅವಳಗ್ ನಾನ್ ಬಿಟ್ಟ ಬೇರೆ ಯಾರು ಇಲ್ಲ, ಅವಳಗ್ ನಾನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೇಬೇಕು. ಮಾತಾಡ, ಏನಾಗುತ್ತೋ ಆಗ್ಲಿ. ಸಮರ್ಥ, ಬಿ ಬ್ರೇವ್, ಹೆದ್ರಕೋಬೇಡ, ನೀನ್ ಇವತ್ ಮಾತಾಡ್ಲೇಬೇಕು, ಇಲ್ಲ ಅಂದ್ರೆ ಮೋನಿಕಾನ ಕಳ್ಕೋಬೇಕಾಗತ್ತೆ. ಬಿ ಸ್ಟ್ರಾಂಗ್, ಬಿ ಸ್ಟ್ರಾಂಗ್. ಓಹೋಹೋ, ಏನಪ್ಪ ಕುಮಾರ್ ಕಂಠೀರವ, ಏನ್ ಇಷ್ಟೊಂದು ಗಡ್ಬಿಡಿಂದ ಬರ್ತಾ ಇದೀಯಾ, ಏನ್ ವಿಷಯ? ಅಪ್ಪ ಅದು ಯಾಕೋ, ಏನಾಯ್ತು? ಓಹೋಹೋ, ಬೆಳಿಗ್ಗೆ ನಾನು ಎ ಸಿ ಮತ್ತೆ ಮಲ್ಲಿಗೆ ಹಾಸಿಗೆ ಕೇಳಿದ್ನಲ್ಲ, ಅದನ್ನ ತಗೊಂಬಂದಿದ್ಯಾ? ನಂಗೆ ಗೊತ್ತಿತ್ತು ಕಣ, ನನ್ ಮಗನಿಗೆ ನನ್ ಮೇಲೆ ಪ್ರೀತಿ ಗೌರವ ಇದೆ, ಏನ್ ಹೇಳಿದ್ರು ಮಾಡ್ತಾನೆ ಅಂತ. ಸರಿ ಸರಿ, ನನ್ ರೂಮಿಗೆ ಹಾಕಿಸ್ಬಿಡಪ್ಪ. ಅಯ್ಯೋ ನಿನ್ನ ಅದ್ಯಾಕೋ ಗಂಟಲ್ಲಿ ಪೆಪರ್ಮೆಂಟ್ ಸಿಕ್ಕಾಕೊಂಡು ನನಗೆ ಆಡ್ತಾ ಇದೀಯಾ? ಅದು ನಾನ್ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋ, ಏನ್ ವಿಷಯ? ಅದು ಆಶಾ ಹತ್ರ ಮಾತಾಡ್ಬೇಕಿತ್ತು. ಆಶಾ ಅಡುಗೆ ಮನೇಲಿ ಇದ್ದಾಳೆ, ಹೋಗ್ ಮಾತಾಡೋ. ಇಲ್ಲ, ನಿಮ್ ಸಮ್ಮುಖದಲ್ಲೇ ಮಾತಾಡ್ಬೇಕಿತ್ತು. ಆಶಾ, ಹಾ, ಒಂದ್ ನಿಮಿಷ ಬಾಯ್ಲಿ. ಏನ್ರೀ?